ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ ಜ್ಯೋಮೇ ಸನ್ನಿಧತ್ತಾಂ ಸ್ವಾಮಿ ದೇಶಿಕನ್ ಶ್ರೀನಿವಾಸನ ದಯೆಯನ್ನೇ ಕುರಿತು ಸ್ತೋತ್ರ ಮಾಡುವ ಈ ಅದ್ಭುತವಾದ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ ಹದಿನೆಂಟು ಶ್ಲೋಕಗಳನ್ನು ಅನುಭವಿಸಿದೆವು ಈಗ ಹತ್ತೊಂಬತ್ತನೆಯ ಶ್ಲೋಕ ರೂಢಾ ವೃಷಾಚಲಪತೆ ಪಾದೇ ಮುಖ ಕರುಣೆ ಸುಖಯಸಿ ವಿನತಾನೆ ಕಟಾಕ್ಷವಿಚಪೈ ಕರಾಪಚೇಯಪಲೈ ಇದರಲ್ಲಿ ಕರುಣೆ ಎಲೆ ಶ್ರೀನಿವಾಸನ ದಯೆ ವೃಷಾಚಲಪತೆ ಪಾದೇ ರೂಢಾ ನೀನು ಶ್ರೀ ವೆಂಕಟೇಶನ ಪಾದದಲ್ಲಿ ಬೆಳೆದವಳು ಮುಖಕಾಂತಿ ಪತ್ರಲಛಾಯ ಅವನ ಮುಖಮಂಡಲದ ಕಾಂತಿ ಎನ್ನುವಂತಹ ಕಾಂತಿಯೇ ಎಲೆಗಳಂತೆ ಇರುವಂತೆ ಎಲೆಗಳ ನೆರಳಿನಲ್ಲಿ ನೆರಳನ್ನು ಉಳ್ಳವಳು ನೀನಾಗಿದೆಯೇ ವಿನತಾನೆ ಕರಾಪಚೇಯ ಫಲೈಹಿ ಕಟಾಕ್ಷ ವಿಟಪೈಹಿ ಸುಖಯಸಿ ಸುಖವನ್ನು ಉಂಟು ಮಾಡ್ತೀಯ ಅಂತ ಹೇಳಿದ್ರು ಯಾರನ್ನ ಅಂದರೆ ವಿನತಾನೆ ನಿನ್ನಲ್ಲಿ ಯಾರು ನತರಾಗುತ್ತಾರೋ ವಿಶೇಷ ಭಾವದಿಂದ ಭಾವವನ್ನು ಉಳ್ಳವರಾಗುತ್ತಾರೋ ಅವರನ್ನು ಕರಾಪಚೇಯ ಫಲೈಹಿ ತಮ್ಮ ಕೈಗೆ ಎಟುಕುವಂತಹ ಹಣ್ಣುಗಳನ್ನು ಹಣ್ಣುಗಳು ಅನ್ನುವಂತಹ ಆ ಹಣ್ಣುಗಳನ್ನು ಫಲ ಅದೇ ಫಲ ಕಟಾಕ್ಷ ವಿಟಪೈಹಿ ಯಾವ ಕೊಂಬೆಯಿಂದ ಕೊಡ್ತೀಯಾ ನೀನು ಅಂದರೆ ಅವಳ ಕಟಾಕ್ಷಗಳೇ ಕೊಂಬೆಯಂತೆ ಅವಳ ಕಡೆಗಣ್ಣೋಟ ಅನ್ನುವಂತಹ ಕೊಂಬೆ ಆದ್ದರಿಂದ ಕೈ ಕೈಗೆ ಅಟಕುವಂತಹ ಫಲಗಳನ್ನು ಕೊಟ್ಟು ಅವರನ್ನು ಸುಖ ಉಂಟು ಮಾಡ್ತೀಯಾ ಅಂತ ಕಟಾಕ್ಷವನ್ನು ಅವರ ಮೇಲೆ ನೀನು ಬೀರ್ತೀಯಾ ಅನ್ನೋದು ಇಲ್ಲಿ ಭಾಳ ಅದ್ಭುತವಾದ ಇಲ್ಲಿ ಭಾವ ಹಿಂದೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಅನುಗುಣ ದಶಾರ್ಪಿತೇನು ಕರುಣೆ ಸಮಾಹಿತ ಸ್ನೇಹ ಶಮಯಿಸಿ ತಮಃ ಪ್ರಜಾ ನಾಂ ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ ಅಂತ ಹೇಳಿ ಅದರಲ್ಲಿ ಶಾಸ್ತ್ರ ಅನ್ನುವಂತಹ ದೀಪದಿಂದ ನಮ್ಮ ಅಜ್ಞಾನ ಅನ್ನುವ ಕತ್ತಲೆ ಕಳೆದಿದ್ದಾಳೆ ದಯಾದೇವಿ ಆದ್ದರಿಂದ ದಯಾದೇವಿಗೆ ನಾವು ನಮಸ್ಕಾರ ಮಾಡ್ತೇವೆ ದೀಪ ಹಚ್ಚಿದಾಗ ಎಲ್ಲರೂ ನಮಸ್ಕಾರ ಮಾಡುವುದು ರೂಢಿ ಹಾಗೆ ನಮಸ್ಕರಿಸಿದವರನ್ನ ದಯಾದೇವಿ ತಾನೇ ಒಂದು ವೃಕ್ಷದಂತೆ ಇದ್ದು ಫಲಗಳಿಂದ ಸುಖ ಉಂಟು ಮಾಡ್ತಾಳಂತೆ ದಯಾದೇವಿಯನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ ಸ್ವಾಮಿಯಲ್ಲಿ ಆ ದಯಾ ವೃಕ್ಷವು ವೃಷಾಚಲಪತಿಯಾದ ಶ್ರೀನಿವಾಸನ ಪಾದಗಳಲ್ಲಿ ಬೇರು ಬಿಟ್ಟಿದೆ ಭಗವಂತನ ದಿವ್ಯ ಮುಖಮಂಡಲದ ಕಾಂತಿಯ ಒಂದು ಹರಹು ಅದುವೇ ಹಸಿರು ಎಲೆಗಳಂತೆ ಅವನ ಮುಖಮಂಡಲದ ನೀಲ ವರ್ಣವೇ ದಟ್ಟವಾದ ನೆರಳಿನಂತಿದೆ ಅವನ ದಯಾಪೂರ್ಣವಾದ ಕಟಾಕ್ಷಗಳೇ ಕೊಂಬೆಗಳು ಅಥವಾ ದಯೆಯ ಸಹಚರನಾದ ಶ್ರೀನಿವಾಸನ ಕಟಾಕ್ಷಗಳೇ ಕೊಂಬೆಗಳು ಅಂತಲೂ ಹೇಳ್ಬೋದು ಯಾರು ಅವನ ಪಾದಗಳಲ್ಲಿ ವಿನತರಾಗ್ತಾರೋ ಅವರು ಆ ಛಾಯೆಯಲ್ಲಿ ಸುಖವನ್ನು ಪಡೀತಾರೆ ದಯಾವೃಕ್ಷದ ಫಲಗಳು ಹಾಗೆ ತಲೆಬಾಗಿ ನಮಸ್ಕರಿಸಿದವರಿಗೆ ಅವರ ಕೈಗಳಿಗೆ ಬಹಳ ಸುಲಭವಾಗಿ ಎಟುಕುವಂತೆ ಇರುವುದಂತೆ ಇದು ದೊಡ್ಡ ಆಶ್ಚರ್ಯ ಲೋಕದಲ್ಲಿ ಫಲಗಳೆಲ್ಲ ಮೇಲೆ ಇರುತ್ತೆ ಅದನ್ನು ಪಡೆಯಲು ಒಬ್ಬ ಎತ್ತರವಾದವನು ಎರಡು ಕೈಗಳನ್ನು ಮೇಲೆತ್ತಿ ಭಾವ ಅದರಿಂದ ಪ್ರಯತ್ನ ಮಾಡಬೇಕು ಇಲ್ಲಿ ಅದಕ್ಕೆ ವಿರುದ್ಧವಾಗಿದೆ ಸಾಷ್ಟಾಂಗ ಮಾಡಿ ನಮಸ್ಕಾರ ಮಾಡುವವರಿಗೆ ಕೈಗಳಿಗೆ ಫಲಗಳು ಎಟುಕುತ್ತಂತೆ ತಲೆ ಎತ್ತಿ ನಿಂತವರಿಗೆ ಅದು ಸಿಗೋದಿಲ್ಲವಂತೆ ಇದು ಎಂತಹ ಆಶ್ಚರ್ಯ ಇದು ಇದು ಹೇಗೆ ಸಾಧ್ಯ ಅಂದರೆ ಇದು ದಯಾವೃಕ್ಷದ ಫಲಗಳು ವಿನತರಿಗೆ ತಾವೇ ಕೆಳಗಡೆ ಬಂದು ಕೈಗೆ ಎಟಕುವಂತೆ ಆಗುತ್ತಂತೆ ಇದನ್ನು ಸ್ವಾಮಿ ದೇಶಿಕನ್ ಪಾದುಕಾ ಸಹಸ್ರದಲ್ಲಿಯೂ ಹೇಳ್ತಾರೆ ಉನ್ನತಾನಾಂ ಅವನತಿ ನತಾನಾಂ ಯತ್ರ ಚೋನ್ನತಿ ಅಂತ ತಲೆಬಾಗಿ ನಮಸ್ಕರಿಸಿದವರಿಗೆ ಉತ್ಕೃಷ್ಟವಾದ ಫಲ ತಲೆ ಬಾಗದೆ ನಿಂತವರಿಗೆ ನಿಕೃಷ್ಟವಾದ ಫಲ ಅಂತ ಹೇಳ್ಬಿಟ್ಟು ಅನಾದಿ ಕಾಲದಿಂದ ಭಗವಂತನ ಆಜ್ಞೆಯನ್ನು ಮೀರಿ ನಡೆಯುತ್ತಿರುವಂತಹ ಈ ಚೇತನರ ಮೇಲೆ ಕೋಪಗೊಂಡ ಭಗವಂತ ಅವನ ಪಾದಗಳಲ್ಲಿ ದಯಾದೇವಿ ಪ್ರಾದುರ್ಭಾವ ಹೊಂದುತ್ತಾಳೆ ಆದ್ದರಿಂದ ಅಲ್ಲಿ ಯಾರು ಪ್ರಣಾಮ ಮಾಡ್ತಾರೋ ಅವರ ಮೇಲೆ ದಯೆ ಬಹಳ ಸುಲಭವಾಗಿ ಪ್ರವಹಿಸುತ್ತೆ ಎನ್ನುವಂತಹ ಒಂದು ಸುಂದರವಾದ ವರ್ಣನೆ ಈ ಶ್ಲೋಕದಲ್ಲಿ ರೂಢ ಅಂತ ಹೇಳಿದ್ರೆ ಆಳವಾಗಿ ಬೇರೂರಿದೆ ಅಂತ ಹೇಳಿಬಿಟ್ಟು ವಿಶಾಚಲಪತೇಹೇ ಪಾದೇ ಶ್ರೀನಿವಾಸನ ಪಾದಗಳಲ್ಲಿ ಸ್ಥಿರವಾಗಿ ಇರುವಂತಹವಳು ಅಥವಾ ಪಾದಗಳಲ್ಲಿ ವಿನತರಾದವರಿಗೆ ಸ್ಥಿರವಾಗಿರ್ತಾಳೆ ಅಂತಲೂ ಹೇಳ್ಬೋದು ಮುಖಕಾಂತಿ ಪತ್ರಲಾಯ ಭಗವಂತನ ಮುಖಮಂಡಲದ ಕಾಂತಿಯಿಂದ ಉಂಟಾದ ಪತ್ರಗಳು ಅನೇಕವಾಗಿದೆ ಅದರಿಂದ ಒಂದು ದಟ್ಟವಾದ ನೆರಳು ಉಂಟಾಗುತ್ತೆ ಆಗ ಅಲ್ಲಿ ವಿನತರಾದವರ ಮುಖದಲ್ಲಿಯೂ ಒಂದು ಪ್ರಸನ್ನತೆ ಎನ್ನುವಂತಹ ಕಾಂತಿ ಉಂಟಾಗುತ್ತಂತೆ ಅದುವೇ ದಯಾಲತೆಯ ಪತ್ರ ಶೋಭೆಯಂತೆ ಅಂತ ಕರುಣೆ ಸುಖಯಸಿ ಎನ್ನುವುದರಿಂದ ದಯೆಯು ಸುಖವನ್ನೇ ಉಂಟು ಮಾಡುವುದಂತೆ ವಿನತಾನ್ ಇದು ಶ್ರೀಭಾಷ್ಯಕಾರರು ಹೇಳುವ ವಿನತ ವಿವಿಧ ಭೂತವು ದೀಕ್ಷೆ ಎನ್ನುವ ಮಂಗಳ ಶ್ಲೋಕದಲ್ಲಿ ಶ್ರೀಭಾಷ್ಯರಲ್ಲಿ ಹೇಳಿರುವುದನ್ನು ಜ್ಞಾಪಕಕ್ಕೆ ತರುತ್ತೆ ಆದ್ದರಿಂದ ಇದು ವಿನತರಾದವರಿಗಲ್ಲದೆ ಅವರ ಸಂಬಂಧಿಗಳಿಗೂ ಈ ಛಾಯೆಯನ್ನು ಫಲವನ್ನು ಕೊಡುವುದು ಅಂತ ಹೇಳ್ಬೋದು ಭೂತವು ರಾತ ಅನ್ನೋದ್ರಿಂದ ಭೂತವು ಅಂದರೆ ಭೂತ ಸಂಬಂಧಿನೋ ಅಂತ ಹೇಳಿದ್ರು ಸಂಬಂಧಿಗಳು ಅಂತ ಅವರ ಸಂಬಂಧಿಗಳಿಗೂ ಸಹ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಭಾವಿಸಬಹುದು ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ನಮಗೆ ತೋರಿಸ್ತಾರೆ ಕಟಾಕ್ಷ ವಿಟಪೈಹಿ ದಯೆಯು ವೃಕ್ಷ ಅಂತ ಹೇಳಿದ್ರು ಆ ಭಗವಂತನ ಕಟಾಕ್ಷಗಳೇ ಕೊಂಬೆಗಳು ಅಂತಲೂ ಸ್ತುತಿಸಬಹುದು ಅದು ಸ್ವರಸವಾಗಿದೆ ಕರಾಪಚೇಯ ಫಲೈಹಿ ಈ ಫಲಗಳನ್ನು ವಿನತರಾಗಿದ್ದೇ ಪಡೆಯಬೇಕು ಎದ್ದು ನಿಂತು ಕೈಗಳನ್ನು ಮೇಲೆತ್ತುವವರಿಗೆ ಅದು ಕೈಗೆ ಎಟುಕಲಿ ಎಟುಕೋದಿಲ್ವಂತೆ ಹಣ್ಣುಗಳಿಂದ ಭಾರವಾದ ಈ ಶಾಖೆಗಳು ಬಾಗಿ ನಮಸ್ಕರಿಸುವವರಿಗೆ ಸುಲಭವಾಗಿ ಎಟುಕುವಂತಾಗುತ್ತೆ ಅಂತ ಇಲ್ಲಿ ಒಂದು ಸುಂದರವಾದ ವರ್ಣನೆ ಸ್ವಾಮಿ ದೇಶಗಲ್ಲಿ ಮಾಡ್ತಾರೆ ಒಂದು ಮರ ಬೆಳೆದರೆ ಹಲ್ಲು ಹಣ್ಣುಗಳು ಬಹಳವಾಗಿ ಬಿಟ್ಟರೆ ಅದು ಬಾಗಿದಾಗ ಕೆಳಗಡೆ ಬರುತ್ತೆ ಆದ್ದರಿಂದ ತಲೆಬಾಗಿ ಅದು ನಮಸ್ಕಾರ ಮಾಡುವವರಿಗೆ ಇಲ್ಲಿ ಸುಲಭವಾಗಿ ಸಿಗುತ್ತೆ ನಮಸ್ಕರಿಸುವವರ ಕೈಗಳು ಭೂಮಿಯನ್ನು ಮುಟ್ಟುತ್ತಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಕೆಳಗಡೆ ಬಂದುಬಿಡುತ್ತಂತೆ ದಯಾವೃಕ್ಷದ ಫಲಗಳು ಇಲ್ಲಿ ಹೇಳಿರುವ ಫಲಗಳು ತ್ರಿವರ್ಗದ ತ್ರಿವರ್ಗ ಪುರುಷಾರ್ಥದ ಫಲಗಳು ಅಂತಲೂ ಹೇಳಬಹುದು ಯಾಕೆ ಅಂದರೆ ಮೋಕ್ಷ ಫಲವನ್ನು ಇನ್ನೊಂದು ಶ್ಲೋಕದಲ್ಲಿ ವರ್ಣಿಸ್ತಾರೆ ಸ್ವಾಮಿ ಬೇರೆಯಾಗಿ ಹಾಗೆಯೂ ಕೂಡ ಹೇಳಬಹುದು ಅಂತ ಆಚಾರ್ಯರು ಹೇಳ್ತಾರೆ ವ್ಯಾಖ್ಯಾನದಲ್ಲಿ ಇಂತಹ ಒಂದು ಸುಂದರವಾದ ವರ್ಣನೆಯಲ್ಲಿ ರೂಢ ವೃಷಾಚಲಪದೇ ಹೇ ಪಾದೆ ಮುಖಕಾಂತಿ ಪತ್ರಲಚ್ಛಾಯ ಕರುಣೆ ಸುಖಯಸಿ ವಿನತಾನ್ ಕಟಾಕ್ಷ ವಿಟಪೈಹಿ ಕರಾಪಚೇಯ ಫಲೈಹಿ ಎಂದರೆ ಯಾರು ಭಗವಂತನ ತಿರುವಡಿಗಳಲ್ಲಿ ನಮಸ್ಕಾರ ಮಾಡ್ತಾರೋ ಅವರಿಗೆ ಅವರ ಮೇಲೆ ಭಗವಂತನ ದಯೆಯು ತಾನಾಗಿಯೇ ಪ್ರವಹಿಸುವುದು ಅನ್ನುವಂತಹ ಒಂದು ಭಾವ ಮುಂದಿನ ಶ್ಲೋಕ नयने वृषाचलेो तारा मैत्रीं दधानया कुणे दृष्टस्विर्गमकृष्टपच्च्यमुभवती अपवर्गवे बेरियागी हेड़े नयने वृषाचलेो तारा मैत्री दधानया कृष्ट जनिमा अपवर्ग ಅಪವರ್ಗಂ ಅಕೃಷ್ಟಪಚ್ಯಂ ಅನುಭವತಿ ಕರುಣೆ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ಕರುಣೆ ಎಲೆ ದಯಾದೇವಿಯೇ ವೃಷಾಚಲೇಂದೋಹೋ ವೃಷಾತ್ರೀಯಲ್ಲಿರುವಂತಹ ಸರ್ವಲೋಕಕ್ಕೂ ಸಂತೋಷವನ್ನು ಉಂಟು ಮಾಡುವ ಚಂದ್ರನ ನಯನೇ ಅವನ ಕಣ್ಣುಗಳ ವಿಷಯದಲ್ಲಿ ತಾರಾಮೈತ್ರೀಂ ದಧಾನಯ ತಾರಾಮೈತ್ರಿಯನ್ನು ಹೊಂದಿರುವಂತಹ ತ್ವಯಾ ನಿನ್ನಿಂದಲೇ ದೃಷ್ಟ ನೋಡಲ್ಪಟ್ಟ ಜನಿಮಾನ್ ಈ ಜಂತುವು ಅಕೃಷ್ಟಪಚ್ಯಂ ಕೃಷಿ ಇಲ್ಲದೆ ಪ್ರಯತ್ನವಿಲ್ಲದೆಯೇ ಲಭ್ಯವಾದಂತಹ ಅಪವರ್ಗಂ ಮೋಕ್ಷವನ್ನು ಅನುಭವತಿ ಅನುಭವಿಸುತ್ತಾನೆ ಅಂತ ಹೇಳಿ ಇದು ಒಂದು ದೊಡ್ಡ ನಮಗೆ ಮಾಡುವಂತಹ ಅನುಗ್ರಹ ದಯಾದೇವಿ ಕರಾಪಚೇಯ ಫಲೈಹಿ ಅಂತ ಫಲವು ಸುಲಭವಾಗಿ ಕೈಗೆಟುಕುವಂತೆ ಸಿಗುತ್ತೆ ಪ್ರಪನ್ನರಿಗೆ ಅಂತ ಸ್ತೋತ್ಸಿದ್ರು ಇಂದಿನ ಶ್ಲೋಕದಲ್ಲಿ ಸ್ತೋತ್ರ ಮಾಡಿದರು ಈಗ ಹಾಗೆ ಲಭಿಸಿದ ಫಲವಷ್ಟೇ ಸಾಲದು ನಮ್ಮ ಮೇಲೆ ಭಗವಂತನ ಒಂದು ಅಹೇತುಕವಾದ ಸಹಜವಾದ ಮೈತ್ರಿಯೂ ಪ್ರಸಾರವ ಪ್ರಸಾರವಾಗಬೇಕು ಅಂತ ಆಸೆ ಪಡ್ತೇವೆ ಅಂತಾರೆ ದಯಾದೇವಿಯಿಂದ ನಮಗೆ ಅಕೃಷ್ಟಪಚ್ಯವಾದ ಅಂತಹ ಮೋಕ್ಷವೇ ದೊರಕುತ್ತೆ ಅಂತ ಸ್ತೋತ್ರ ಮಾಡ್ತಾರೆ ನಯನೇ ವೃಷಾಚಲೆಯಂದೋಹೋ ಅಂದರೆ ವೃಷಾಚಲದಲ್ಲಿ ನಿತ್ಯವಾಗಿ ಉದಿತನಾದಂತಹ ಪೂರ್ಣಚಂದ್ರನೇ ಶ್ರೀನಿವಾಸನು ಆ ಚಂದ್ರಕಾಂತ ನನ್ನ ನಯನಗಳು ಅದರೊಡನೆ ತಾರಾಮೈತ್ರೀಂ ಮೈತ್ರೀಂ ತಾರಾ ಮೈತ್ರಿ ಎಂದರೆ ಪತ್ನಿ ಸ್ನೇಹ ಅಂತಲೂ ಒಂದು ಅರ್ಥ ಈ ಸ್ನೇಹವು ನಿರುಪಾಧಿಕತ್ವವೆಂಬುದನ್ನು ಸಹಜವೆಂಬುದನ್ನು ಸೂಚಿಸುತ್ತೆ ಇಲ್ಲಿ ಇದಕ್ಕೆ ಮತ್ತೊಂದು ಅರ್ಥವೂ ಇದೆ ತಾರಾ ಎಂದರೆ ಕಣ್ಣಿನಲ್ಲಿ ತೋರುವ ಒಂದು ಬೊಂಬೆ ಕಣ್ಣಿಗೂ ಕಣ್ಣಿನಲ್ಲಿರುವ ಬೊಂಬೆಗೂ ಇರುವ ಎಡಬಿಡದ ಮೈತ್ರಿಯೇ ತಾರಾ ಮೈತ್ರಿ ಅಲ್ಲೊಂದು ರಿಫ್ಲೆಕ್ಷನ್ ಕಾಣುತ್ತೆ ಒಂದು ಬೊಂಬೆ ಅದುವೇ ತಾರಾ ಅದಕ್ಕೂ ಕಣ್ಣಿಗೂ ಇರುವ ಒಂದು ಮೈತ್ರಿ ಎಂತಹದ್ದು ಅಂದರೆ ಅದು ಎಂದಿಗೂ ಅಲ್ಲೇ ಇರೋ ತಾರಾ ಮೈತ್ರಿ ಅನ್ನೋದು ಎಡಬಿಡದೇ ಇರುವಂತಹದ್ದು ಬೊಂಬೆ ಕಣ್ಣಿನಲ್ಲಿ ಸದಾ ಹೇಗೆ ಇರುವುದು ಅದೇ ರೀತಿಯಲ್ಲಿ ದಯಾದೇವಿಯು ಭಗವಂತೊಡನೆ ಸನ್ನಿಹಿತಳಾಗಿರುವಳು ಎಂಬುವ ಅರ್ಥವ ಪರಮಾತ್ಮನ ಕಣ್ಣುಗಳಲ್ಲಿ ಕರುಣೆ ಸದಾ ವ್ಯಕ್ತವಾಗಿರುತ್ತೆ ಇದರಿಂದಲೇ ಅಂತ ಹೇಳ್ತಾರೆ ಸ್ವಾಮಿ ದೇಶಿಗನಿಲ್ಲಿ ದಯಾದೇವಿ ಅವನ ಒಂದು ಕಣ್ಣುಗಳಲ್ಲಿ ತಾರಾ ಮೈತ್ರಿಯನ್ನು ಹೊಂದಿರು ಹೊಂದು ಅಲ್ಲಿಯೇ ಹೊಂದಿ ಸದಾ ಇರುವುದರಿಂದ ಅವನ ಕಣ್ಣುಗಳಲ್ಲಿ ಯಾವಾಗಲೂ ದಯಾಪೂರ್ಣವಾದ ಅಂತೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಗನ್ ನಿರುಪಾಧಿಕವಾದ ಮೈತ್ರಿ ಶ್ರೀನಿವಾಸನ ನಯ ನಯನಗಳಲ್ಲಿ ಹೀಗೆ ಎಡಬಿಡದೆ ದಯಾದೇವಿ ನೆಲೆಸಿದಾಳೆ ಆದ್ದರಿಂದ ದಯಾಮಿಶ್ರಿತವಾದ ಕಟಾಕ್ಷಗಳನ್ನು ಬೀರ್ತಾನವನು ಅನ್ನುವಂತಹ ಒಂದು ಸುಂದರವಾದ ಭಾವನೆ ದಧಾನಯಾ ಕರುಣೆ ದೃಷ್ಟಸ್ತ್ವಯ ಜನೀಮಾನ್ ಅಲ್ಲಿ ಪುರುಷಂ ಎಂ ಪಶ್ಯೇನ್ ಮಧುಸೂದನ ಅಂತ ಹೇಳೋದು ಸಾತ್ವಿಕ ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಮೋಕ್ಷಾರ್ಥಚಿಂತಕ ಎಂದು ಹೇಳಿದಂತೆ ದಯೆಯಿಂದ ಶೀತಲವಾದ ಕಟಾಕ್ಷಗಳಂತೆ ಕೇವಲ ದೃಷ್ಟಿ ಮಾತ್ರವಲ್ಲ ಆದ್ದರಿಂದ ದಯೆಯ ದೃಷ್ಟಿಯಿಂದಲೇ ಸಾತ್ವಿಕನು ಮೋಕ್ಷಾರ್ಥ ಚಿಂತಕನಾಗ್ಬಿಡ್ತಾನೆ ಅಂತಹ ಚೇತನನಾಗ್ಬಿಡ್ತಾನೆ ಜಾಯಮಾನ ಕಟಾಕ್ಷ ಮಧುಸೂದನ ದಯೆ ಎಂಬುದನ್ನು ಇಲ್ಲಿ ಮಧುಮಥನ ದಯೆ ತ್ವಾಂ ವಾರಿಧಾರಾ ವಿಶೇಷೈಹಿ ಅಂತ ಮುಂದೆ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನು ಅಪವರ್ಗಂ ಅಕೃಷ್ಟಪಚ್ಯಂ ಅನುಭವತಿ ಮೋಕ್ಷವು ಚೇತನನಿಗೆ ಸ್ವಾಭಾವಿಕವಾದದ್ದು ಇಲ್ಲಿ ಸಂಸಾರ ಅವನಿಗೆ ಸ್ವಾಭಾವಿಕವಾದದ್ದಲ್ಲ ಆದರೆ ಸ್ವಾಭಾವಿಕವಾದ ಮೋಕ್ಷ ಯಾಕೆ ನಮಗೆ ಸಿಗುತ್ತಿಲ್ಲ ಒಬ್ಬ ಚೇತನನಿಗೆ ಅಂದರೆ ಕರ್ಮದ ಫಲ ಕರ್ಮದಿಂದ ಕರ್ಮದ ಕಾರಣ ಆ ಕರ್ಮ ದಯೆಯನ್ನು ತಡೆ ಹಿಡಿತಾ ಇದೆ ದಯೆಯನ್ನು ತಡೆಯುವಂತಹ ಆ ಕರ್ಮವನ್ನು ತಡೆದು ಬಿಟ್ಟರೆ ಆವಾಗ ದಯೆ ತಾನೇ ಪ್ರವಹಿಸಿ ಮೋಕ್ಷ ತಾನೇ ಸಿದ್ಧಿಸುತ್ತೆ ಎನ್ನುವಂತಹ ಭಾವ ಇಲ್ಲಿ ಮೋಕ್ಷದಲ್ಲಿ ಮುಕ್ತನು ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಉಪನಿಷತ್ತು ಹೇಳುತ್ತೆ ಅದಕ್ಕನುಗುಣವಾಗಿ ಸ್ವಾಭಾವಿಕವಾದ ರೂಪವನ್ನು ಹೊಂದುತ್ತಾನೆಯೇ ಹೊರತು ಬೇರೆ ಯಾವುದೋ ಆಗಂತುಕವಾದ ರೂಪವನ್ನಲ್ಲ ಆಗಂತುಕ ಅಂದರೆ ಬಂದು ಹೋಗುವಂತಹದ್ದು ದೇವ ಮನುಷ್ಯ ಜನ್ಮಗಳೆಲ್ಲ ಆಗಂತುಕಗಳು ಬರುತ್ತೆ ಹೋಗುತ್ತೆ ಅದು ಕರ್ಮದಿಂದ ಬರುವಂತಹವು ಆದ್ದರಿಂದ ಅವನ ಜ್ಞಾನ ಸಂಕುಚಿತವಾಗಿ ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಅದು ಪೂರ್ಣವಾಗಿ ವಿಕಸಿತವಾಗಿರುವುದು ಮೋಕ್ಷದಲ್ಲಿಯೇ ಇಲ್ಲಿ ಸಂಕುಚಿತವಾಗಿರುತ್ತೆ ಅವನಿಗೆ ಆ ಕರ್ಮ ಭಗವಂತನ ನಿಗ್ರಹ ಸಂಕಲ್ಪ ಎನ್ನುವುದೇ ಅವನ ಶ್ರೀಪಾದಗಳಲ್ಲಿ ಯಾರು ಪ್ರಣಾಮ ಮಾಡ್ತಾರೋ ಆಗ ಅವರ ನಿ ಅವನ ನಿಗ್ರಹ ಸಂಕಲ್ಪವನ್ನು ತಡೆದು ಹಿಡಿದು ಬಿಡ ಬಿಡ್ತಾಳೆ ದಯಾದೇವಿ ಅದರಿಂದ ಬೇರೆ ಒಂದು ಕೃಷಿಯನ್ನು ಚೇತನ ಮಾಡಬೇಕಾದ ಪ್ರಸಂಗವೇ ಇರೋದಿಲ್ಲ ಪ್ರಣಾಮ ಮಾಡಿದ್ರೆ ಸಾಕು ಭಕ್ತಿಯೇ ಕೃಷಿಯಲ್ಲಿ ನಮಸ್ಕಾರವೇ ಕೃಷಿ ಆ ಕೃಷಿ ಇಲ್ಲದೆ ಅವನಿಗೆ ಮೋ ಆ ಕೃಷಿಯೇ ಬೇರೆ ಯಾವ ಕೃಷಿಯೂ ಇಲ್ಲದೆ ಇವನಿಗೆ ಮೋಕ್ಷ ಲಭಿಸುತ್ತೆ ಭಕ್ತಿಯೇ ಒಂದು ಕೃಷಿ ಅಂತ ಇಟ್ಕೊಂಡ್ರೆ ಭಕ್ತಿಯೋಗವನ್ನು ಮಾಡಬೇಕಾಗಿಲ್ಲ ಆಗ ಭಕ್ತಿ ಅನ್ನೋದು ಪ್ರಪತ್ತಿಯಲ್ಲಿಯೂ ಇರುತ್ತೆ ಆದರೆ ಭಕ್ತಿ ಯೋಗ ಅನ್ನುವುದು ಒಂದು ಉಪಾಯವಾಗುತ್ತೆ ಮೋಕ್ಷಕ್ಕೆ ಅದು ಬಹಳ ನಮಗೆ ಕಷ್ಟ ಸಾಧ್ಯ ಅದು ನಮಗೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ತಿಳಿದು ಇರುವಂಥವನಿಗೆ ಆ ಕೃಷಿಯ ಒಂದು ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಅದರಿಲ್ಲದೇ ಮೋಕ್ಷ ಲಭಿಸುತ್ತೆ ಪ್ರಪನ್ನನಿಗೆ ಆದರೆ ಕೃಷಿ ಮಾಡದೆ ಒಬ್ಬ ರೈತ ಬೆಳೆಗಳನ್ನು ಬೆಳೆಯೋದು ಸಾಧ್ಯವಿಲ್ಲವಲ್ಲ ಹೇಗೆ ಬೆಳೆ ಪಡಿತಾನೆ ಕಾರಣ ಇರಬೇಕಲ್ಲ ಕಾರ್ಯವಾಗಬೇಕಾದರೆ ಕಾರಣವಿಲ್ಲದೇ ಕಾರ್ಯ ಹೇಗೆ ತಾನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ರೈತ ಯಾರೋ ಕೃಷಿ ಮಾಡ್ತಾನೆ ಅದನ್ನು ಅನುಭವಿಸೋನು ಬೇರೆ ಬೇರೆ ಆಯಿತಲ್ಲ ಹಾಗೆಯೇ ನಮಗೆ ಭಗವಂತನೇ ಕೃಷಿ ವಲನಾಗಿದ್ದಾನೆ ಇಲ್ಲಿ ನಾವು ಅವನಲ್ಲಿ ಶರಣಾಗ್ಬಿಟ್ರೆ ನಾವು ಆ ಫಲವನ್ನು ಕೃಷಿ ಇಲ್ಲದೆ ಅನುಭವಿಸ್ಬೋದು ಹೀಗೆ ಶರಣಾಗುವುದಕ್ಕೆ ಯಾರು ನಮಗೆ ಸಹಾಯಕಳು ಅಂತ ಹೇಳಿದ್ರೆ ದಯಾದೇವಿಯೇ ನಮಗೆ ಸಹಾಯಕಳು ಆದ್ದರಿಂದ ಅದು ನಮಗೆ ಸಾಧ್ಯವಾಗುತ್ತೆ ಎನ್ನುವಂತಹ ಭಾವ ದಯಾದೇವಿಯ ಒಂದು ಸಹಾಯವಿರುವುದರಿಂದ ನಾವು ಆ ಕೃಷಿ ಇಲ್ಲದೇ ಫಲವನ್ನು ಅನುಭವಿಸ್ಬಿಡ್ಬೋದು ಅಂತ ಇಲ್ಲಿ ಆಕೃಷ್ಟ ಪಚ್ಯಮ್ ಅನುಭವತಿ ಅಂತ ಅದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯಾನದಲ್ಲಿ ಆಚಾರ್ಯರು ಅಕಾರವಾಚ್ಯನಾದ ಭಗವಂತನಿಂದ ಕೃಷ್ಟವಾದದರ ಫಲವನ್ನು ನಾವು ಅನುಭವಿಸ್ತೇವೆ ಅಕೃಷ್ಟಂ ಅಂದರೆ ಅಕಾರವಾಚ್ಯನಾದ ಭಗವಂತನಿಂದ ಕೃಷ್ಟವಾ ಕೃಷಿ ಮಾಡಲ್ಪಡುತ್ತೆ ಅಥವಾ ಅಕೃಷ್ಟ ಅಂದರೆ ಪ ಕೃಷಿ ಮಾಡದೇ ಅದರ ಫಲವನ್ನು ಅನುಭವಿಸೋದು ಅಂತ ಅರ್ಥ ಮಾಡ್ಬೋದು ಹೀಗೆ ಪ್ರಪಂಧರ ಅಲ್ಲದೆ ಇರೋರು ಬೇರೆ ಬೇರೆ ಸಾಧನೆಗಳಿಂದ ಬೇರೆ ಬೇರೆ ಫಲಗಳನ್ನು ಪಡೀತಾರೆ ಕರ್ಮಯೋಗವೋ ಜ್ಞಾನಯೋಗವೋ ಭಕ್ತಿಯೋಗವೋ ಅದನ್ನೆಲ್ಲ ಮಾಡಿ ಅಥವಾ ಬೇರೆ ಯಜ್ಞಯಾಗಾದಿಗಳನ್ನು ಮಾಡಿ ಬೇರೆ ಬೇರೆ ಫಲಗಳನ್ನು ಪಡೀತಾರೆ ಆದರೆ ಪ್ರಪನ್ನ ಎಲ್ಲದರ ಸ್ಥಾನದಲ್ಲಿ ಭಗವಂತನನ್ನೇ ಕೂರಿಸ್ಬಿಡೋದರಿಂದ ಸುದುಷ್ಕರೇಣ ಶೋಚೇತ್ಯ ಏನೇನೇಷ್ಟ ಹೇತುನ ಸಸ ತಸ್ಯಾಹಮೇವೇತಿ ಚರ್ಮಶ್ಲೋಕ ಸಂಗ್ರಹ ಅಂತ ಸ್ವಾಮಿ ದೇಶಕನ್ ಹೇಳುವ ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವಂಥದ್ದಕ್ಕೆ ಅಹಂತ್ವಾ ಸರೋಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ ಅಂತ ಹೇಳಿದ್ರಲ್ಲ ಅದು ಇಲ್ಲಿ ಅಕೃಷ್ಟ ಪುಚ್ಯ ಅನುಪಚ್ಯ ಅನುಭವತಿ ಎನ್ನುವಂತಹ ಅರ್ಥವನ್ನು ಕೂಡ ಆ ಅದರ ಅರ್ಥವನ್ನು ಇದು ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳಿ ಇದೆಲ್ಲ ಹೇಗೆ ನಮಗೆ ಇಂತಹ ಒಂದು ಉತ್ಕೃಷ್ಟವಾದ ಮೋಕ್ಷ ಫಲ ಯಾವ ಕೃಷಿಯೂ ಇಲ್ಲದೆ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ದಯಾದೇವಿಯ ಒಂದು ಅನುಗ್ರಹದಿಂದಲೇ ಅವಳ ದಿವ್ಯವಾದ ಅನುಗ್ರಹದಿಂದ ಭಗವಂತನ ನಿಗ್ರಹ ಸಂಕಲ್ಪವೆಲ್ಲ ತಡೆಹಿಡಿಯಲ್ಪಟ್ಟು ನಮಗೆ ಅವನ ಅನುಗ್ರಹವೇ ಎಂದೂ ನಮ್ಮಲ್ಲಿ ಪ್ರವಹಿಸ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾಮಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಅಂತಹ ಸುಂದರವಾದ ಶ್ಲೋಕ ನಯನೆ ತಾರಾ ಮೈತ್ರೀಂ ದಧಾನಯ ಕರುಣೆ ದೃಷ್ಟಸ್ತ್ವಯವ ಜನಿಮಾನೆ ಅಪವರ್ಗಂ ಅಕೃಷ್ಟ ಅಕೃಷ್ಟಪಚ್ಯಮನುಭವತಿ